एपीएमसी कायद्यात आणलेली दुरुस्ती मागे घेणे पुरेसे नाही. आपण कृषी बाजार व्यवस्था मजबूत करून ती शेतकऱ्यांसाठी अनुकूल बनवली पाहिजे असे कृषी अर्थतज्ञ प्रकाश कमाराडे यांनी सांगितले आहे. सोमवारी एपीएमसी सभागृहात बोलवलेल्या पत्रकार परिषदेत त्यांनी ही माहिती दिली. शेतकऱ्यांसाठी मारक ठरणारा एपीएमसी कायदा मागे घेण्याचा निर्णय मागील भाजप सरकारने घेतला आहे, त्यामुळे शेतकरी व व्यापाऱ्यांच्या चेहऱ्यावर हास्य आले आहे. शेतकऱ्यांनी पिकवलेला माल तालुका स्तरावर एपीएमसी आवारात आणणे अवघड झाले आहे. यावर उपाय म्हणून शेतकऱ्यांच्या जवळ लवकरात लवकर एपीएमसी शाखा सुरू कराव्यात. शेतकऱ्यांनी संघटित होऊन उत्पादन संघटना स्थापन केल्या पाहिजेत. शेतमालाच्या वाहतुकीचा खर्च शासनाने पूर्णपणे मोफत उचलावा आणि शेतकऱ्यांना दर्जाबाबत प्रशिक्षण द्यावे असे मत या दरम्यान मांडण्यात आले आहे. ತೊಗರಿಗೆ 6,000 ರೂಪಾಯಿ ಅಂತ ಹೇಳ್ಬಿಟ್ಟು ಬೆಂಬಲ ಬೆಲೆ ಘೋಷಣೆ ಮಾಡಿದ್ವಿ. ಎಪಿಎಂಸಿ ಮಾಡಿದ್ರೆ 4,500 ರೂಪಾಯಿ ಅಧಿಕೃತ ಭಾರತ ಆಗಿತ್ತು. ನಾವು ಕೃಷಿ ಬೆಲೆ ಆಗಿದ್ದು ಹೇಳ್ತಿದ್ವಿ, ಏನಾದ್ರು ಉಪಯೋಗ ಆಗ್ತದೆ? ರೈತ ಬೆಳೆದಿರೋದು ಒಳಗಡೆ ಬರೋದಿಲ್ಲ, ಬಂದಿದ್ದು ಒಳ್ಳೆ ಲಾಭ ಸಿಗೋದಿಲ್ಲ. ಇದರ ಒಂದು ನಿಜವಾದ ಸುಧಾರಣೆ ಆಗಬೇಕು ಅಂತ ನಾನು ಹೇಳಿದ್ವಿ. ಆದ್ರೆ ಸುಧಾರಣೆ ಬದಲು ವ್ಯವಸ್ಥೆ ಬೇಡ, ಸೀತಾ ಇದೆ ಅಂತ ಹೇಳ್ಬಿಟ್ಟು ಮೂಗು ಕೊಯ್ದಾಡ ವ್ಯವಸ್ಥೆ ಆಗಿ ವ್ಯವಸ್ಥೆ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಮಾರುಕಟ್ಟೆ ಮಂತ್ರಿಗಳು ಹೇಳ್ತಾರೆ, ಹೌದು ಈ ತಿದ್ದುಪಡಿ ತಂದು ಸರಿಯಲ್ಲ, ಎಷ್ಟೋ ಜನಕ್ಕೆ ಪೇಮೆಂಟೇ ಆಗಿಲ್ಲ ಅಂತ ಹೊರಗಡೆ ಅವ್ರು ಹೊಲಕ್ಕೆ ಹೋಗಿದ್ದಾರೆ, ತಿಂಗಳಲ್ಲೂ ಚೆನ್ನಾಗಿ ಕೊಟ್ಟು ಹೊರಗಡೆ ಹೋಗಿದ್ದಾರೆ, ತಗೊಂಡು ಹೋಗಿದ್ದಾರೆ, ಪೇಮೆಂಟೇ ಆಗಿಲ್ಲ. ಹಾಗಿರೋದ್ರಿಂದ ಹಳೆ ವ್ಯವಸ್ಥೆ ಬರಬೇಕು. ಆದರೆ ಹಳೆ ವ್ಯವಸ್ಥೆ ಬಂದರೆ ಮಾತ್ರ ಸಾಧ್ಯ, ಹಳೆ ವ್ಯವಸ್ಥೆ ಅಂತ ಸದೃಢ. ಮತ್ತೊಂದು ಮುಖ್ಯ ವಿಚಾರ ಉಂಟು, ನಮ್ಮ ಎಪಿಎಂಸಿ ಒಳಗಡೆ ಬಂದು ಮಾರಾಟ ಆಗೋದು ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯ ಅನ್ನಿಸ್ತದೆ. ಒಂದು ಇವರಿಗೆ ಸ್ಪರ್ಧಾತ್ಮಕ ಬೆಲೆ, ಇವರಿಗೆ ಒಳ್ಳೆಯ ಒಂದು ಮೋಸ ಆಗದೇ ಇರತಕ್ಕಂಥ ಒಂದು ಮಾರುಕಟ್ಟೆ ಸೌಲಭ್ಯ ಸಿಗುತ್ತೆ ಅನ್ನೋದು ಮಾತ್ರ ಅಲ್ಲ. ಇವತ್ತು ನೋಡಿ, ಟೊಮೊಟೊ ಬೆಲೆ ಹೇಳ್ತಿದ್ದಿಲ್ಲ, ಇವತ್ತಿನ ಡೆಕನ್ ಹೆರಾಲ್ ಒಳ್ಳೆ ನ್ಯೂಸ್ ಆಶ್ಚರ್ಯ ಆಗ್ತದೆ, ಈಗ ಬೆಳಕಿ ಬರ್ತಾ ಇದೆ ಅಂತೇಳಿ. ದೇಶದಲ್ಲಿ ಅತಿ ಹೆಚ್ಚು ಟೊಮೆಟೊ ಬೆಳೀತಕ್ಕಂಥದ್ದು ಕೋಲಾರ. ಕೋಲಾರದಲ್ಲಿ ಟೊಮೆಟೊ ಬೆಳೆಗೆ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ಲೀಫ್ ಕರ್ಲ್ ಅಂತ ಒಂದು ವೈರಲ್ ಡಿಸೀಸ್ ಬಿದ್ದಿದ್ದನ್ನ ವಿಜ್ಞಾನಿಗಳು 2 ತಿಂಗಳು ಹಿಂದೆ ಹೇಳಿದ್ದಾರೆ. 50% ಬೆಳೆ ಸದ್ಯ ಬರೋದಿಲ್ಲ ಅನ್ನೋದು ಗೊತ್ತಾ, ಈಗ ಈಗ ಬೆಳಕಿ ಬರ್ತಾ ಇದೆ. ಎಷ್ಟು ಬೆಳೆ ಬೆಳೀತಾರೆ, ಅದು ಉತ್ಪಾದನೆ ಎಷ್ಟು, ಅದರ ಮಾರುಕಟ್ಟೆಗೆ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಗುಣಮಟ್ಟ ಬರುತ್ತಾ ಅನ್ನುವಂಥದ್ದು ಬೆಲೆ ಆವಾದ್ರ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಮೊದಲೇ ಗೊತ್ತಿದ್ರೆ, ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಎಷ್ಟು ಬೇಡಿಕೆ, ಎಷ್ಟು ಪೂರೈಕೆ, ಎಷ್ಟು ಉತ್ಪಾದನೆ ಅನ್ನತಕ್ಕಂಥ ಯಾವ ಒಂದು ವಿಚಾರಗಳು. एपीएमसी सचिवांना कायदेशीर संरक्षण देण्याची संपूर्ण जबाबदारी सोपवण्यात यावी, जेणेकरून राज्यातील शेतकऱ्यांनी पिकवलेला माल किमान आधारभूत किमतीपेक्षा कमी किंवा त्याच्या समतुल्य किमतीच्या खाली विकला जाऊ नये असे मत या दरम्यान मांडण्यात आले आहे. यावेळी भारतीय शेतकरी समाजाचे प्रदेशाध्यक्ष सिद्धगौडा मोदगी, शिवलीला मिसाळे, एपीएमसी व्यापारी बसंगौडा पाटील सह अन्य उपस्थित होते. समीर बागवान, कॅनन सिटी न्यूज, बेळगाव.